ನವರಾತ್ರಿ ವೈಭವ ಒಂಬತ್ತು ದಿನದ ವಿಶೇಷ ತಿಳಿಸುವ ನವಶಕ್ತಿಯ ಪುರಾಣ ಕಥೆಗಳು ಸರಣಿ ಹರೇ ರಾಮ ಎಲ್ಲರಿಗೂ ನಮನಗಳು ನವರಾತ್ರಿಯ ಎಂಟನೇ ದಿವಸದಂದು ನಾವಿದ್ದೇವೆ ದಿನಗಳೆದಂತೆ ರಾತ್ರಿಯು ಕಳೆಯಬೇಕು ಬೆಳಕು ತಳೆಯಬೇಕು ಈ ಹಿನ್ನೆಲೆಯಲ್ಲಿ ಎಂಟನೇ ದಿವಸದಂದು ಮಹಾಗೌರಿ ಚಾಷ್ಟಮಂ ಎಂಬಂತೆ ದುರ್ಗೆಯ ಮಹಾಗೌರಿ ಸ್ವರೂಪವನ್ನು ಸಶ್ರದ್ಧರಾಗಿ ಆರಾಧನೆ ಮಾಡಬೇಕು ಆರಾಧನೆ ಮಾಡಬೇಕು ಅಂತಾದರೆ ಆರಾಧ್ಯವಾದಂತಹ ಆ ಮಹಾಗೌರಿಯ ಸ್ವರೂಪದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ ಮಹಾಗೌರಿ ಅನ್ನುವಂತಹ ಭಗವತಿಯ ಸ್ವರೂಪ ಅತ್ಯಂತ ಸುಂದರವಾದಂತಹ ಸ್ವರೂಪ ಅವಳ ಧ್ಯಾನದ ಸ್ವರೂಪವನ್ನು ಹೇಳ್ತಾರೆ ಶ್ವೇತೆ ವೃಷೆ ಸಮಾರೂಢಾ ಶ್ವೇತಾಂಬರಧರಾ ಶುಚಿ ಮಹಾಗೌರಿ ಶುಭಂ ದದ್ಯಾತ್ ಮಹಾದೇವ ಪ್ರಮೋದದ ಬಿಳಿಬಣ್ಣದ ಎತ್ತಿನ ಮೇಲೆ ಕುಳಿತುಕೊಂಡು ಶ್ವೇತಾಂಬರಧರಳಾಗಿ ಅತ್ಯಂತ ಶುಚಿರ್ಭೂತಳಾಗಿ ಕೈಲಾಸವಾಸಿಯಾದಂತಹ ಮಹಾದೇವನಿಗೆ ಸದಾ ಪ್ರಮೋದವನ್ನು ಕೊಡುತ್ತಾ ಇರುವಂತಹ ಮಹಾಗೌರಿಯು ನಮಗೆಲ್ಲರಿಗೂ ಕೂಡ ಪ್ರಮೋದವನ್ನೇ ಕೊಡಲಿ ಎಂಬುವಂತಹ ಧ್ಯಾನವನ್ನು ನಾವು ನೋಡ್ತೇವೆ ಯಾರೀ ಮಹಾಗೌರಿ ಅಂದರೆ ಅಂದು ದಕ್ಷಯಜ್ಞದಲ್ಲಿ ಅವಮಾನಿತಳಾದಂತಹ ಕಾಲಕ್ಕೆ ಸತೀದೇವಿ ದೇವಿ ತನ್ನ ಯೋಗಾಗ್ನಿಯಿಂದ ದೇಹವನ್ನು ದಹಿಸಿಕೊಳ್ತಾಳೆ ಅಲ್ಲಿಂದ ಮುಂದೆ ಪರ್ವತರಾಜನಾದಂತಹ ಹಿಮವಂತನ ಮಗಳಾಗಿ ಜನಿಸ್ತಾಳೆ ಆ ಕಾಲಕ್ಕೆ ಮತ್ತೆ ಪರಶಿವನಾದಂತಹ ಪರಮೇಶ್ವರನನ್ನೇ ಕೈ ಹಿಡಿಯುತ್ತಾಳೆ ಅನ್ನುವಂಥದ್ದು ಪೌರಾಣಿಕ ಹಿನ್ನೆಲೆ ಯೋಗಾಗ್ನಿ ಯೋಗಾಗ್ನಿದಗ್ಧದೇಹಾಸ ಪುನರ್ಜಾತ ಹಿಮಾಲಯೇ ಶಂಖೇಂದುಕುಂದಧವಲ ತಥೋ ಗೌರಿ ಸಾಸ್ಮೃತಾ ಎಂಬುದಾಗಿ ಆ ಯೋಗಾಗ್ನಿಯಿಂದ ದಗ್ಧಳಾದಂತಹ ಮಹಾಸತಿ ಮುಂದೆ ಕೈಲಾಸವಾಸಿಯಾದಂತಹ ಮಹಾದೇವನನ್ನು ಪಾಣಿಗ್ರಹಣ ಮಾಡುವಂತಹ ಒಂದು ಮಹಾಶಕ್ತಿ ಅರ್ಥಾತ್ ಶಿವನಿಗೆ ಸದಾ ಶಿವವನ್ನೇ ಕೊಡುತ್ತಾ ಇರುವಂತಹ ಅತ್ಯಂತ ಸಂತುಷ್ಟಮಾನಸಳಾದಂತಹ ಒಂದು ಸ್ವರೂಪ ಮಹಾಗೌರಿ ಎಂಬಂತಹ ದುರ್ಗೆಯದ್ದು ಅವಳ ಕುರಿತಾಗಿ ಬಹಳ ವಿಸ್ತಾರವಾಗಿ ನಾವು ಪುರಾಣಾಂತರಗಳಲ್ಲಿ ನೋಡ್ತೇವೆ ವಿಶೇಷವಾಗಿ ದೇವಿ ಭಾಗವತದಲ್ಲಿ ಒಂದು ವಿಚಾರ ಬರ್ತದೆ ಏನು ಅಂತಂದರೆ ಗೌರಿ ಪ್ರೋಕ್ತ ಕಾನ್ಯಕುಬ್ಜೆ ಅರ್ಥಾತ್ ಕಾನ್ಯಕುಬ್ಜವೆಂಬಂತಹ ದೇಶದಲ್ಲಿ ಪಾರ್ವತಿಯಾದಂತಹ ಈ ಮಹಾಗೌರಿ ಮೂರ್ತ ಸ್ವರೂಪದಲ್ಲಿ ಕಾನ್ಯಕುಬ್ಜದ ಪೀಠದಲ್ಲಿ ಅಧಿಷ್ಠಿತಳಾಗಿದ್ದಾಳೆ ಆ ಕಾನ್ಯಕುಬ್ಜದ ಪ್ರಜೆಗಳು ಸದಾ ಅಲ್ಲಿ ಅಧಿಷ್ಠಿತಳಾದಂತಹ ಆ ಮಹಾಗೌರಿ ಎಂಬಂತಹ ಪಾರ್ವತಿಯನ್ನು ಸಶ್ರದ್ಧರಾಗಿ ಆರಾಧಿಸುತ್ತಾ ಇರುತ್ತಾರೆ ಎಂಬುದಾಗಿ ಅಂತಹ ವಿಶೇಷವಾದಂತಹ ಹಿನ್ನೆಲೆಯಿರುವ ಆ ಮಹಾಗೌರಿಯು ನಮ್ಮೆಲ್ಲರ ಮನಸ್ಸಿನಲ್ಲಿದ್ದಂತಹ ದುಃಖಾದಿಗಳನ್ನು ದೂರ ಮಾಡುತ್ತಾ ಈ ನವರಾತ್ರಿಯ ಎಂಟನೇ ದಿನದಂದು ನಮ್ಮ ಶರೀರದಲ್ಲಿರುವಂತಹ ಸಮಸ್ತ ದುರಿತಗಳನ್ನು ನಿವಾರಣೆ ಮಾಡಿ ಸದಾ ಆನಂದದಿಂದ ಇರುವಂತೆ ನಮ್ಮ ಮೇಲೆ ವಿಶೇಷವಾದಂತಹ ವಾತ್ಸಲ್ಯವನ್ನು ಕೃಪೆಯನ್ನು ತೋರಲಿ ಸರ್ವರಿಗೂ ಮಹಾಗೌರಿಯ ಪೂರ್ಣಾನುಗ್ರಹ ಪ್ರಾಪ್ತಿಯಾಗಲಿ ಎಂಬುದನ್ನು ಬಯಸುತ್ತಾ ಇದ್ದೇವೆ ಓಂ ಸ್ವಸ್ತಿ